ಓಕೆ ಹೇಳ್ಕೊಂಡು ಮಾತಾಡುತ್ತೆ ಮ್ಯಾಮ್. ನಿನ್ನೆ ನಾನು ನಿನ್ಗೆ ಹೇಳ್ಕೊಟ್ಟಿದ್ದು ಬೇಸಿಕ್ ಏನು ಮೈಂಡಲ್ಲಿ ಐತೆ ಅನ್ನೋದು. ಹೇಳ್ಕೊಂಡು ಮಾಡು, ಹೇಳ್ಕೊಂಡು ಮಾಡು. ನೆಕ್ ಬಂದ ಆರು ಅದೇ 3 ಇಂಚು. ಸ್ವಲ್ಪ ಜ್ವರಗೆ ಹೇಳು, ನೀನೇ ಹೇಳಿದ್ರೆ ಒಳ್ಳೇದು. ಇನ್ನೇ ಕೆಳಗೆ ಅಲ್ಲಿ 2.5 ಇಂಚ್ ಮಾರ್ಕ್ ಮಾಡಿ. ಹಾಂ, ಅಲ್ಲಿ ಕೆಳಗಡೆ ಸ್ಟೇಟ್ ಸ್ಟೇಟ್ ಈ ಕಡೆಯಿಂದ. ಹಾಂ ಮಾಡು, 2.5 ಮಾಡಿದ್ವಿ. ಇಲ್ಲಿಂದ 2.5 ಇಲ್ಲಿ ಮಾಡಿದ್ವಿ. ಹಾಂ ಮಾಡಿ, ಹಿಂಗೆ ಇಟ್ಕೊತಿದ್ವಿ, ಹಿಂಗೆ ಇಟ್ಕೊಂಡ್ರೆ 2.5 ಗೊತ್ತಾಯ್ತಲ್ಲ. ಹಾಂ ಓಕೆ ಓಕೆ, ಆಯ್ತಪ್ಪ. ಹಂಗೆ ಮಾಡಿ, ಇಟ್ಕೊಂಡ್ರೆ 2.5 ಗೊತ್ತಾಗುತ್ತಲ್ಲ. ಓಕೆ, ಅದು 3/4 ಇಂಚಸ್ ಅಂದ್ರೆ ಇಲ್ಲಿ ಅರ್ಧ ಒಂದು. ಓಕೆ ಓಕೆ, ಈಗ ನಾನು ಹೆಂಗೆ ಕಟ್ ಮಾಡ್ತಿದ್ದೀನೋ ಹಂಗೆ ನೀವು ಮಾಡಬೇಕು. 4 ಪೀಸು ಸೇರಿ ಒಂದ್ಸಲ ಕಟ್ ಮಾಡಬೇಕು, ಮತ್ತು ಮೇಲ್ಗಡೆ 2 ಪೀಸ್ ಒಂದ್ಸಲ ಕಟ್ ಮಾಡಬೇಕು ಈ ಥರ. ಅದು 1 ಇಂಚು ಕಟ್ ಮಾಡಿದ್ದೀನಿ, ಇದು 1/2 ಇಂಚು ಕಟ್ ಮಾಡ್ತಾ ಇದ್ದೀನಿ ಹಿಂಗೆ. ಓಕೆ, ಆಯ್ತಾ. ಇದು ಬಂದು 3 ಪೀಸ್. ಇದು ಏನು ಮಾರ್ಕ್ ಮಾಡಿದ್ದೀವೋ ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಅದೇ ಇದರಲ್ಲ ಕಟ್ ಮಾಡಬೇಕು, ಆ ಗೆರೆ ಮೇಲೇ ಕಟ್ ಹೊಡಿಬೇಕು. ಆಯ್ತಾ, ಇದು ಬಂದು ನೆಕ್ಕು. ಈ ಥರ ಕೆಳಗಡೆ ಬಿಟ್ಟು, ಹೌದು ಕೆಳಗಡೆ ಬಿಟ್ಟು ಕಟ್ ಮಾಡಬೇಕು. ಇದಿಷ್ಟು ಕಟ್ ಮಾಡಿ, ಕಟ್ ಮಾಡಿ, ಕಟ್ ಮಾಡಿ. ಎಷ್ಟು ಎಷ್ಟು ಡೀಪ್ ಇರುತ್ತೆ ಬ್ಲೌಸಲ್ಲಿ, ಹೆಂಗೆ ಎಷ್ಟು ಡೀಪ್ ಇರುತ್ತೋ ಅಷ್ಟು ಡೀಪ್ ಇಲ್ಲಿ ಇಟ್ಕೋಬೇಕು. ಮಾಮೂಲಿ ಇದಕ್ಕೆ ಎಲ್ ಶೇಪ್ ಹಾಕೊಳ್ಳೋದು. ಇದು ನಿಮ್ಗೆ ಇದೊಂದು ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅಂದರೆ ಇದೊಂಚೂರು ಈ ಕಡೆ 1/2 ಇಂಚ್ ಮಾರ್ಕ್ ಮಾಡ್ಕೋಬೋದು ಅಷ್ಟೇ. ಹಾಂ, ಬೇಕಾ ಡೀಪ್ ಕೆಳಗೆ ಇಳಿಸ್ಕೋಬೋದು, ಇನ್ನೊಂದು ಸ್ವಲ್ಪ ಡೀಪ್ ಬೇಕು ಅಂದರೆ ಕೆಳಗೆ ಇಳಿಸ್ಕೋಬೋದು ಈ ಥರ ಇಲ್ಲಿ. ಆದರೆ ಇಲ್ಲಿ ಎಷ್ಟು ನೀವು ಬ್ರಾಡ್ ಮಾಡಿದ್ರು, ಇದು ನೀವೇನು ಮಾರ್ಕ್ ಮಾಡಿರ್ತೀರ 2 ಇಂಚು ಅಲ್ಲಿಗೆ ಬಂದು ಕ್ಲೋಸ್ ಆಗಬೇಕು ಈ ಥರ.
ಹಿಂಗೆ ಎಲ್ಲ ಸೇರ್ತೀವಿ ಈ ಥರ. ಸ್ಕ್ವೇರ್ ಟೇಪ್ ಬೇಕಂದ್ರೆ ಇದೆ ಕಟಿಂಗ್, ಓಕೆ. ರೌಂಡ್ ಬೇಕಂದ್ರೆ ಸುಮ್ಮನೆ ಇದೆ, ಒಂದು ಒಂದು ಕಾಲು ಇಂಚಸ್ಗೆ ಈ ಥರ ರೌಂಡ್ ಮಾಡ್ತೀವಿ ಅಷ್ಟೇ. ಹಿಂಗೆ ರೌಂಡ್ ಶೇಪ್ ಬೇಕಂದ್ರೆ ಇದು ಒಂದು ಕಾಲು ಇಂಚಸ್ಗೆ ಈ ಥರ ರೌಂಡ್ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟರೆ ಸ್ಕ್ವೇರ್ ಬಾಕ್ಸ್ ಶೇಪ್ ಆದರೆ ಇಷ್ಟೇ ಕಟಿಂಗ್, ಓಕೆನಾ. ಈಗ ನಾನು ಬಾಕ್ಸ್ ಕಟ್ ಮಾಡ್ತೀನಿ. ಇದು ಬಂದಿದ್ದು ಬ್ಲೌಸ್ ಕಟ್ಟಿಂಗ್ ಇದೆ, ಈ ಶೇಪಲ್ಲಿ ಇರುತ್ತೆ. ಇದು ಬ್ಲೌಸ್ ಕಟ್ಟಿಂಗ್. ಇದು ಬ್ಲೌಸ್ ಕಟ್ಟಿಂಗ್ ಇಷ್ಟೇ, ಕಟ್ ಮಾಡಿ.